ಯುವದಿನ ರಿಂಗಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿ ಶ್ರೀಮತಿ ಶ್ರೀದೇವಿ ಬಾಳಿಗ, ಉಪನ್ಯಾಸಕರು, ಪೂರ್ಣ ಪ್ರಜ್ಞ ಪದವಿ ಪೂರ್ವ ಕಾಲೇಜು. ಮೇಡಮ್, ನಿಮಗೆ ಹಾರ್ದಿಕ ಸ್ವಾಗತ. ನಾನು ಸಾಮಾನ್ಯವಾಗಿ ಎಲ್ರಿಗೂ ಕೇಳುವಂಥ ಪ್ರಶ್ನೆ, ನಿಮಗೆ ಓದುವ ಹವ್ಯಾಸ ಹೇಗೆ ಬೆಳೆಯಿತು, ಯಾವ ವಯಸ್ಸಿನಲ್ಲಿ ಹುಟ್ಟಿಕೊಂಡಿತ್ತು? ಓದುವ ಹವ್ಯಾಸ ನನ್ನಲ್ಲಿ ಬೆಳೆಸಿದ್ದು ನನ್ನ ಅಮ್ಮ. ನಾವು ಶಾಲೆಗೆ ಹೋಗ್ತಾ ಇರಬೇಕಾದ್ರೆ, ಎಸ್ಪೆಷಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್, ಮಾರ್ಕ್ಸ್ ಒಳ್ಳೆ ಬಂತು ಅಂತ ಹೇಳಿದರೆ ನಮ್ಮ ಚಾಯ್ಸಿನ ಕತೆ ಪುಸ್ತಕ, ಅಮರ ಚಿತ್ರಕಥೆ ನೀವು ಚಾಯ್ಸ್ ಮಾಡಿ ಅಂತ ಹೇಳಿ. ಸೊ ದಟ್ ಈಸ್ ವೇರ್ ಈ ಹವ್ಯಾಸ ಬೆಳೀತು. ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು, ಹಾಗಾಗಿ ಇಂಗ್ಲೀಷ್ ಜಾಸ್ತಿ ಓದ್ತಿದ್ದೆ. ಆದರೆ ಟೀಚಿಂಗ್ ಪ್ರೊಫೆಷನಿಗೆ ಬಂದ ಮೇಲೆ ನನ್ನ ಕೊಲೀಗ್ಸ್ ಹೇಳಿದರು, ಯಾಕೆ ಇಂಗ್ಲೀಷೇ ಓದ್ತಾ ಇದ್ದೀರಾ, ಕನ್ನಡದಲ್ಲಿ ಅಷ್ಟಿರಬೇಕಾದ್ರೆ ನೀವು ಕನ್ನಡ ಅಭಿಮಾನ ಬೆಳೆಸ್ಕೊಳ್ಬೇಕಲ್ವ ಅಂತಂದರು. ಅವರು ಸಜೆಸ್ಟ್ ಮಾಡಿದರು ಆದಷ್ಟು ಓದಿ ಅಂತ ಹೇಳಿ. ನನ್ನ ಪ್ರಕಾರ ಏನು ಅಂತಂದರೆ, ಕುವೆಂಪು ಅವರದ್ದು ಅಥವಾ ಶಿವರಾಮ್ ಕಾರಂತರದ್ದು ಎಲ್ಲ ನನಗೆ ಓದಿದ್ರೆ ಅರ್ಥ ಆಗಲಿಕ್ಕಿಲ್ಲ ಅಂತ ಅನ್ನುವಂಥ ಭಾವನೆ. ಅದಕ್ಕೆ ಅವ್ರು ಹೇಳಿದರು, ಸಣ್ಣ ಕಥೆಯಿಂದ ಶುರು ಮಾಡಿ, ಯು ಕ್ಯಾನ್ ಇಂಪ್ರೂವ್ ಆನ್ ದ್ಯಾಟ್ ಅಂತೇಳಿ. ಅವ್ರು ಹೇಳಿದ ಹಾಗೆ ಸಣ್ಣ ಕಥೆಯಿಂದನೇ ಶುರು ಮಾಡಿದೆ. ಅಲ್ಲಿಗೆ ಮತ್ತನ್ಸಿತು, ನಮ್ಮ ಮಕ್ಕಳಲ್ಲೂ ಓದುವಂಥ ಹವ್ಯಾಸ ಬೆಳೆಸಬೇಕು ಅಂತಾದರೆ ನಾವು ಓದಬೇಕು, ಅವರಿಗೂ ಹೇಳಬೇಕು ಅಂತ ಹೇಳಿ. ಸೊ ಅಲ್ಲಿಂದ ಕನ್ನಡದ ಕಡೆಗೆ ಬಂದೆ. ಖಂಡಿತ. ಓಕೆ, ಈ ಕನ್ನಡ ಸಾಹಿತ್ಯ, ಕನ್ನಡ ಪುಸ್ತಕಗಳನ್ನು ಓದ್ತೀರಿ ಹೇಳಿದರೆ ಇಂಗ್ಲೀಷ್ ಪುಸ್ತಕಗಳು, ಏನಾದರೂ ವ್ಯತ್ಯಾಸ ಇದೆಯಾ ಓದುವಿಕೆ ಅಥವಾ ಬರವಣಿಗೆ ಆ ಸಾಹಿತ್ಯದಲ್ಲಿ? ಸುಮಾರು ಚೇಂಜಸ್ ಇದೆ, ಯಾಕಂದರೆ ನಾನು ಓದಂಥ ಇಂಗ್ಲೀಷ್ ಪುಸ್ತಕ ಏನಿದ್ರು ಅವರು ಫಾರಿನ್ ಆಥರ್ಸ್. ಸೊ ಅವರ ಕಾನ್ಸಂಟ್ರೇಷನ್ ಅವರ ಹಿಸ್ಟ್ರಿ, ಅವರ ಸೊಸೈಟಿ ಮೇಲೆ. ಆದರೆ ಇಲ್ಲಿ ಓದುವಾಗ ಸಣ್ಣ ಕಥೆಗಳಿರ್ಬೋದು ಅಥವಾ ಅವರು ಬರೆದಂಥ ಲೇಖನಗಳು ನೋಡುವಾಗ, ಇಟ್ ಇಸ್ ಸಮಥಿಂಗ್ ಅಬೌಟ್ ನಮ್ಮ ಸುತ್ತಮುತ್ತಲೇ ಆಗ್ತಾ ಇರುವಂಥದ್ದೇ, ಹಾಗಾಗಿ ಇದು ಜಾಸ್ತಿ ಆಪ್ತ ಅಂತ ಅನಿಸ್ತದೆ. ಹಾಗೆ ನಮ್ಮ ಸುತ್ತಮುತ್ತಲಿನ ಕಥೆಗಳು ನಮ್ಮದೇ ಅನ್ನೋ ಹಾಗೆ, ಎಷ್ಟು ಹೇಳಿದ್ರು ಪರಕೀಯ ಅಂತ ಹೇಳಿಕೊಂಡು. ಯಾವ ಥರದ ಪುಸ್ತಕಗಳು ನಿಮಗೆ ಹೆಚ್ಚು ಇಷ್ಟ ಆಗ್ತವೆ, ಯಾಕೆ? ಯಾವುದೇ ಒಂದು ತರಹದ್ದು ಅಂತಲ್ಲ, ನನಗೆ ಏನು ಖುಷಿ ಕೊಡ್ತಾ ಇದೆ ಅಂತ ಅನಿಸುತ್ತೆ, ಅದೇ ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ಇದು ಒಳ್ಳೆದಿದೆ, ನಾನು ಓದಿದ್ದೇನೆ ನೀವು ಓದಿ ಅಂತ ಹೇಳಿ ಅಂಥದ್ದು. ಅಥವಾ ಯಾವುದಾದ್ರೂ ನಾವು ಪಾಠ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ನಾನು ಏನು ಹೆಚ್ಚು ಹೇಳ್ಬೋದು ಅಂತ ಅನಿಸ್ತದೆ, ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಎಲ್ಲಿಯೋ ಒಂದು ಇಂತಿಂಥ ಪುಸ್ತಕ ಅಂತ ಹೇಳಿದರೆ ಅದು ಓದುವಂಥದ್ದು ಹಾಗೆ. ಸೊ ಇಲ್ಲ ಅಂತಾದರೆ ಇಲ್ಲೇ ಯಾವ ಬುಕ್ ಸ್ಟಾಲ್ ಇದೆ ಅಲ್ಲಿಗೆ ಹೋಗಿ ಹೊಸ್ತು ಯಾವುದಿದೆ ಮೇಡಮ್ ಕೊಡಿ ಅಂತ. ಎಸ್ಪೆಷಲಿ ನಾವು ಹೋಗೋದು ಸೀತಾ ಬುಕ್ ಹೌಸಿಗೆ, ಅವರಿಗೆ ನಾವು ಏನು ಓದ್ತೀವಿ ಅಂತ ಅವ್ರಿಗೆ ಗೊತ್ತಿದೆ, ಅವ್ರು ಸಜೆಸ್ಟ್ ಮಾಡ್ತಾರೆ ನಾವು ತೆಗೆದು ಓದ್ತೀವಿ. ಹಾಗೆ ಒಳ್ಳೆಯ ಪುಸ್ತಕ ಅಂತೇಳಿ ಅಂದರೆ ಖುಷಿ ಕೊಟ್ಟ ಪುಸ್ತಕಗಳನ್ನು ಕೊಂಡು ಸಂಗ್ರಹದಲ್ಲಿ ಇಡುವಂಥ ಅಂತಹ ಅಭ್ಯಾಸ? ಹಾಂ, ಅದು ಕೆಲವು ಆ್ಯಕ್ಚುಲಿ ನಾನು ಕಾಲೇಜಲ್ಲಿ ನನ್ನದೇ ಅಂತ ಒಂದು ಲೈಬ್ರರಿ ಅಂತ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಐ ಹ್ಯಾವ್ ಒನ್ ಕಬರ್ಡ್ ಫಿಲ್ಡ್ ವಿತ್ ಬುಕ್ಸ್ ವಿಚ್ ಐ ಅಂದರೆ ಮಕ್ಕಳಿಗೆ ಓದಲಿಕ್ಕೆ ಅಂತಂದರೆ, ಆದರೆ ನಮ್ಮ ಮಕ್ಕಳಲ್ಲಿ ಈಗ ಓದುವ ಹವ್ಯಾಸನೇ ಇಲ್ಲ, ಅದು ತುಂಬ ಬೇಜಾರಾಗ್ತಾ ಇದೆ. ಈಗ ಒಂದು 2 ವರ್ಷದಿಂದ ನಾನು ಯಾವುದೇ ಪುಸ್ತಕ ಪರ್ಚೇಸ್ ಮಾಡಲಿಲ್ಲ, ಯಾಕಂದರೆ ಮಕ್ಕಳು ಅದನ್ನು ತಗೊಂಡು ಓದ್ತಾ ಇಲ್ಲ, ಕೇಳಿದರೆ ನಮ್ಗೆ ಪುರ್ಸೋತಿಲ್ಲ ಅಂತ ಹೇಳ್ತಾರೆ. ಆದರೆ ಓದುವ ಮಕ್ಕಳು ಇವತ್ತು ಈಗ ಅವರಿಗೆ ಕೆಲಸದಲ್ಲಿ ಇದ್ದರೂ ಕೂಡ ಅವ್ರು ಬಂದು ಮೇಡಮ್ ನಿಮ್ಮ ಪುಸ್ತಕ ತಗೊಂಡು ಹೋಗಿ ಓದಿ ತರ್ತೇವೆ ಅಂತ ಹೇಳಿ ಅಷ್ಟು ಆಪ್ತವಾಗಿದ್ದಾರೆ. ಸೊ ಅದು ಇನ್ನೂ ಜಾಸ್ತಿ ಬೆಳೆದ್ರೆ ಒಳ್ಳೆಯದು ನಮ್ಮ ಮಕ್ಕಳಲ್ಲಿ ಓದುವ ಹವ್ಯಾಸ. ಅದೇ ಪ್ರಶ್ನೆ ಪ್ರತಿ ಸಲವೂ ಕೇಳ್ತೇನೆ ನಾನು, ಈಗ ಕೂಡ ಅದನ್ನೇ ಕೇಳಬೇಕು ಅಂತಿದ್ದೆ. ಈ ಕಾಲೇಜ್ಗಳಲ್ಲಿ ನೀವು ಉಪನ್ಯಾಸಕಿಯಾಗಿ ಈಗ ಸಾಹಿತ್ಯ ಸಂಘಗಳನ್ನು ಮಾಡ್ತೇವೆ ಮಕ್ಕಳಿಗೋಸ್ಕರ, ಅದು ಎಷ್ಟು ಉಪಯುಕ್ತ ಅಂದರೆ ಮಕ್ಕಳು ಎಷ್ಟು ಅವರಾಗಿ ಭಾಗವಹಿಸ್ತಾರೆ ಆಸಕ್ತಿಯಿಂದ ಅದರಲ್ಲಿ? ಈಗ ನಾನು ಒಂದು ಎಲ್ಲಿಯವರೆಗೆ ನಾವು ಅದನ್ನು ಮಕ್ಕಳಲ್ಲಿ ಇಲ್ಲ, ಅದು ಸಣ್ಣ ವಯಸ್ಸಿಂದ ಬೆಳೆದು ಬಂದರೆ ನಡೀತದೆ, ಇಲ್ಲಾಂದರೆ ಪಿ ಯು ಸಿಗೆ ಬಂದ ಮೇಲೆ ಅವರು ಟರ್ನ್ ಆಗೋದು ಕಷ್ಟ. ಓದಿದ್ರು ಯಾವ್ದಾದ್ರು ಒಂದು ಈಗ ಅವರಿಗೆ ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಅಂತ ಓದ್ತಾರೆ ಬಿಟ್ರೆ ಓದ್ಬೇಕು ಅನ್ನುವಂಥದ್ರಲ್ಲಿ ಇಲ್ಲ. ಅವರಾಗಿ ಮೊದಲು ಏನಿತ್ತು ಅಂತ ಹೇಳಿದ್ರೆ, ನಾವು ಒಂದು ಬುಕ್ ರಿವ್ಯೂ ಅಂತ ಕಾಂಪಿಟಿಷನ್ ಮಾಡ್ತಿದ್ವಿ ಈ ಸಾಹಿತ್ಯ ಸಂಘದಲ್ಲಿ. ಮಕ್ಕಳು ಒಳ್ಳೊಳ್ಳೆ ಪುಸ್ತಕ ಓದಿ ಬಂದು ನಮ್ಗೆ ಹೇಳ್ತಿದ್ರು, ಮೇಡಮ್ ಇದು ಓದಿದ್ದೀರಾ, ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಮಕ್ಕಳು ಹೇಳಿದ ಎಷ್ಟೋ ಪುಸ್ತಕ ನಾನು ಪರ್ಚೇಸ್ ಮಾಡಿದ್ದೇನೆ. ಫಾರ್ ಎಕ್ಸಾಂಪಲ್, ಈಗ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅಂತ ನೇಮಿಚಂದ್ರ ಅವರು ಬರೆದದ್ದು, ನಾನು ಅದು ಓದಿರ್ಲಿಲ್ಲ. ಸೊ ಒಂದು ಸ್ಟೂಡೆಂಟ್ ನಂಗೆ ಹೇಳಿದ್ದು, ಮೇಡಮ್ ಅದನ್ನ ಓದಿ ಅಂತ ಹೇಳಿ. ಅಲ್ಲಿಂದ ಮತ್ತೆ ಸರಿ ನೇಮಿಚಂದ್ರ ಅವರ ಪುಸ್ತಕಗಳ ಸಂಗ್ರಹ ಶುರು ಮಾಡಿದೆ. ಹಾಗೆ ಆದ್ರೆ ಈಗ ಅಂತ ಮಕ್ಕಳು ಯಾರೂ ಇಲ್ಲ,
ಕೇಳಿದ್ರೆ ಇಲ್ಲ ಮೇಡಮ್ ನಾವು ಫೇಸ್ಬುಕ್ ಅಲ್ಲಿ ಇರ್ತೀವಿ ಅದೇ ಹೇಳ್ತಾರೆ ಬಿಟ್ರೆ ಪುಸ್ತಕಗಳ ಬಗ್ಗೆ ಅಭಿಮಾನನೇ ಇಲ್ಲ ಮಕ್ಕಳಲ್ಲಿ. ಏನ್ ಮಾಡ್ಬೋದು ಈ ಮಕ್ಕಳಲ್ಲಿ ಅಂತ ಒಂದು ಆಪ್ತತೆಯನ್ನು ಬೆಳೆಸ್ಕೊಳ್ಳಿಕ್ಕೆ? ಅಂದ್ರೆ ಈ ಕಾರ್ಯಕ್ರಮದ ಉದ್ದೇಶ ಓದುಗರನ್ನ ಹೆಚ್ಚು ಮಾಡುವಂತದ್ದು, ಹಾಗೆ ಓದುಗರಲ್ಲಿ ಯಾವುದೋ ಒಂದು ಪುಸ್ತಕದ ಪರಿಚಯವನ್ನ ಕೊಟ್ಟು ಅದರ ಮೇಲೆ ಪ್ರೀತಿ ಬೆಳೆಸುವಂತ ಉದ್ದೇಶ. ಈಗಿನ ಜನರೇಷನ್ ಅಲ್ಲಿ ಮಕ್ಕಳಿಗೆ ಪುಸ್ತಕದ ಮೇಲೆ ಆಸಕ್ತಿ ಹುಟ್ಟಲಿಕ್ಕೆ, ಆಪ್ತತೆ ಬರಲಿಕ್ಕೆ ನಾವು ಏನ್ ಮಾಡ್ಬೋದು? ಒಂದು ನಾನು ಅನ್ಸ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಮೇಡಮ್, ನಾವು ಸಣ್ಣದಿದ್ದಾಗ ನಾವು ಶಾಲೆಯಲ್ಲಿದ್ದಾಗ ನಮ್ಗೆ ಲೈಬ್ರರಿ ಪಿರಿಯಡ್ ಅಂತ ಹೇಳಿದ್ರೆ ಲೈಬ್ರರಿಗೆ ಹೋಗಿ ಒಂದು 30-40 ಪುಸ್ತಕ ನಾವು ಕ್ಲಾಸ್ ರೂಮಿಗೆ ತಗೊಂಡ್ಬರ್ಬೇಕು, ಅದು ರ್ಯಾಂಡಮ್ ಆಗಿ ಎಲ್ರಿಗೂ ನಾವು ಹಂಚಿಕೆ ಮಾಡಬೇಕು. ಒಂದು 1/2 ಗಂಟೆ ಆ ಪುಸ್ತಕ ಓದಿ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಟೀಚರ್ ಕೇಳೋರು ನಿಮ್ಗೆ ಯಾವ ಪುಸ್ತಕ ಇಷ್ಟ ಆಯಿತು ಅಂತ ಹೇಳಿ. ಸೊ ಅಲ್ಲಿ ನಮಗೆ ಅದು ಹೆಚ್ಚಾಗಿ ಬೆಳೀತು. ಮತ್ತು ನಮ್ಮ ಟೀಚರ್ಸ್ ಕೆಲವರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಲೈಬ್ರರಿ ಪೀರಿಯಡಲ್ಲಿ ಯಾವುದಾದ್ರೂ ಒಂದು ಬುಕ್ ತಗೊಂಡು, ಫಾರ್ ಎಕ್ಸಾಂಪಲ್ ಈಗ ಶರ್ಲಾಕ್ ಹೋಮ್ಸ್ದು ಯಾವುದೋ ಒಂದು ಬುಕ್ ತಗೊಂಡು ಓದ್ತಿದ್ರು, ಅರ್ಧಕ್ಕೆ ನಿಲ್ಲಿಸ್ತಿದ್ರು, ಇನ್ನು ಬೇಕಾ ಇದನ್ನು ಓದಿ ಓದಿ. ಕರೆಕ್ಟ್. ಹಾಗೆ ನಮ್ಮಲ್ಲಿ ಆಸಕ್ತಿ ಬೆಳೀತು, ಎಲ್ಲರಲ್ಲೂ ಅಲ್ಲ, ಆದರೆ ನಮ್ಮ ಕ್ಲಾಸಲ್ಲೇ ನಾನು ನೋಡಿದ ಮಟ್ಟಿಗೆ ಒಂದು 10 ಜನ ನಾವು ಓದ್ತಿದ್ವಿ. ಸೊ ಅಲ್ಲಿಂದ ಬೆಳೀತು. ಅದೇ ನಾವು ಮಾಡಿದರೆ ಆಗ್ಬೋದೋ ಏನೋ, ಮುಖ್ಯವಾಗಿ ಶಾಲೆಗಳಲ್ಲಿ. ಹೌದು, ಕಾಲೇಜ್ಗಳಲ್ಲಿ. ಈಗ ನಾವು ಕೈಯಲ್ಲಿ ಈಗ ನಾವು ಅದು ಹೇಳಿದ್ದೇವೆ, ಈಗ ನಮ್ಮದು ಕಾಮರ್ಸ್ ಆದ ಕಾರಣ ವಿ ಹ್ಯಾವ್ ಅ ಕಾಮರ್ಸ್ ಅಸೋಸಿಯೇಷನ್. ಸೊ ಅಲ್ಲಿ ಈಗ ಕಾಮರ್ಸ್ಗೆ ಸಂಬಂಧಪಟ್ಟದ್ದು ಬುಕ್ಸ್ ಅಥವಾ ಜರ್ನಲ್ಸ್ ಅನ್ನು ಓದಿ ಯಾವುದಾದ್ರೂ ಒಂದು ಆರ್ಟಿಕಲ್ ರಿವ್ಯೂ ಮಾಡಿ ತಂದು ಕೊಡಿ ಅಂತ ಹೇಳಿ. ನೀವು ನಂಬಲಿಕ್ಕಿಲ್ಲ ಮೇಡಮ್, 130 ಸ್ಟೂಡೆಂಟ್ಸ್ ಹೆಸರು ಕೊಟ್ಟಿದ್ದಾರೆ, ರಿವ್ಯೂ ಬರೆದದ್ದು 2. ಕೇಳಿದರೆ ಅದು ಅರ್ಥ ಆಗೋದಿಲ್ಲ ಮೇಡಮ್, ವಿ ಡೋಂಟ್ ಹ್ಯಾವ್ ಟೈಮ್, ವಿ ಡೋಂಟ್ ಹ್ಯಾವ್ ಪೇಷನ್ಸ್, ಹೋಮ್ವರ್ಕ್ ತುಂಬ ಇದೆ, ಇದೇ ಎಲ್ಲ ಎಕ್ಸ್ಕ್ಯೂಸ್ ಬರ್ತವೆ ಬಿಟ್ಟರೆ ಅದನ್ನು ಕೂತ್ಕೊಂಡು. ಈಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ, ಅವರು ಎಷ್ಟು ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡ್ಕೊಳ್ಬೋದು ಅದನ್ನು ಮಾಡೋದಿಲ್ಲ. ಅದೊಂದು ದೊಡ್ಡ ದೂರ. ಹೌದು, ದೇ ಆರ್ ನಾಟ್ ಯೂಸಿಂಗ್ ದ ಮೀಡಿಯಾ ಪಾಸಿಟಿವ್ಲಿ. ಈಗ ಇಂಟರ್ನೆಟ್ ಇದೆ, ಈಗ ಜಿಯೋ ಬಂದ ಮೇಲಂತೂ ಅವರಿಗೆ ಈಸಿ ಆಕ್ಸೆಸಿಬಿಲಿಟಿ ಇದೆ, ಆದರೂ ಪುಸ್ತಕಗಳ ಬಗ್ಗೆ ಹೋಗ್ತಾ ಇಲ್ಲ. ಅದು ದೇ ಆರ್ ಇನ್ ಟು ಇನ್ಸ್ಟಾಗ್ರಾಮ್, ಇನ್ ಟು ಫೇಸ್ಬುಕ್ ಲೈಕ್ಸ್, ಅದರಲ್ಲೇ ಇದ್ದಾರೆ ಬಿಟ್ಟರೆ. ಆ್ಯಂಡ್ ದೇ ಆರ್ ನಾಟ್ ಟೇಕಿಂಗ್ ಅಸ್ ಸೀರಿಯಸ್ಲಿ. ಕೇಳಿದರೆ ಪಾಠ ಓದಲಿಕ್ಕಿದೆ, ಅವ್ರಿಗೆ ಹೇಳಿದರೂ ಅರ್ಥ ಆಗೋದಿಲ್ಲ. ಯಾಕೆ ಈ ಪುಸ್ತಕಗಳನ್ನು ಓದಿದಾಗ ನಿಮ್ಮ ಈಚಿನ ಓದು ಏನಿದೆ, ಫಾರ್ಮಲ್ ಎಜುಕೇಷನಲ್ಲಿ ಏನು ಸಬ್ಜೆಕ್ಟ್ಸ್ ಇದ್ದಾವೆ ಅದು ಜಾಸ್ತಿ ಅರ್ಥ ಆಗ್ತದೆ ನಿಮಗೆ ಅಂತ ಹೇಳಿದರೂ ಅದನ್ನು ಒಪ್ಕೊಳ್ಳೋದಿಲ್ಲ. ಯಾಕಂದರೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದು ತುಂಬ ಕಡಿಮೆ ಮಟೀರಿಯಲ್, ಇಂಥ ಕಥೆಗಳನ್ನು ಓದುವಾಗ. ಹೌದು, ಸೊ ದೇ ಕ್ಯಾನ್ ಲಿಂಕ್, ಅದು ಅವ್ರಿಗೆ ಅರ್ಥವೇ ಆಗೋದಿಲ್ಲ. ದೇ ಆರ್ ನಾಟ್ ರೆಡಿ ಟು ಆಕ್ಸೆಪ್ಟ್. ಅದೇ ಈಗಿನ ನಮ್ಮ ಸಮಸ್ಯೆ, ದೊಡ್ಡ ದುರಂತ ಕೂಡ. ಆ್ಯಂಡ್ ಶಾರ್ಟ್ ಸ್ಟೋರೀಸಿಂದ ಅವರು ಸ್ಟಾರ್ಟ್ ಮಾಡಿದರೆ ಮೇ ಬಿ ದೇ ಕ್ಯಾನ್ ಸಕ್ಸೀಡ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಯಾವುದು ಒಂದು ದೊಡ್ಡ ನಾವೆಲ್ ತಗೊಂಡು ನಮ್ಗೆ ಓದ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ. ಈಗ ನಮ್ಮ ಮಕ್ಕಳು ಬರ್ತಾರೆ, ನೀವು ಓದಿ ಅಂತ ಹೇಳಿದ್ರಲ್ಲ ಮೇಡಮ್ ನಮ್ಗೆ ಭೈರಪ್ಪನವ್ರ ಪುಸ್ತಕ ಕೊಡಿ ಅಂತ ಹೇಳಿ. ಭೈರಪ್ಪನವ್ರ ಪುಸ್ತಕಗಳು ಇದ್ದಾವೆ ನನ್ನ ಕಪೋರ್ಟಲ್ಲಿ, ಆದರೂ ಶಾರ್ಟ್ ಸ್ಟೋರೀಸಿಂದ ಶುರು ಮಾಡಿ. ಯಾಕಂದರೆ ಭೈರಪ್ಪನವ್ರ ಪುಸ್ತಕ ಫಾಂಟ್ ಸೈಜ್ ತುಂಬ ಸಣ್ಣದಿರುತ್ತೆ, ನಿಮ್ಗೆ ಇಂಟ್ರೆಸ್ಟೇ ಇಲ್ಲ ಆ ಫಾಂಟ್ ನೋಡಿದ್ರಿ, ಮತ್ತೆ ನೀವು ಓದೋದೇ ಇಲ್ಲ. ಎಷ್ಟೋ ಮಕ್ಕಳು ಒಂದು ಪೇಜು ಓದೋದೇ ವಾಪಸ್ ತಂದು ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ಪುಸ್ತಕಗಳು ಶಾರ್ಟ್ ಸ್ಟೋರೀಸಿಂದ ಶುರು ಮಾಡಿದರೆ ಅಥವಾ ಸಣ್ಣ ಅಂಕಣಗಳು ಅದನ್ನೆಲ್ಲ ಓದಿದರೆ ಅಲ್ಲಿಂದ ಇಂಪ್ರೂವ್ಮೆಂಟ್ ಆಗ್ಬೋದೇನೋ ಅಂತ ನನಗೆ ಅನಿಸೋದು. ಖಂಡಿತ. ನೀವು ಇಷ್ಟರವರೆಗೆ ಸಾಧಾರಣ ಓದಿದ ಪುಸ್ತಕಗಳಲ್ಲಿ ನಿಮಗೆ ಯಾವ ಲೇಖಕರು ಇಷ್ಟ ಆದರು? ಶಾರ್ಟ್ ಸ್ಟೋರೀಸಲ್ಲಿ ವಸುಧೇಂದ್ರ ಅವರದ್ದು, ಗುರುರಾಜ್ ಕರ್ಜಗಿ ಅವರದ್ದು, ಅವರದ್ದಂತೂ ಪುಸ್ತಕ ತುಂಬಾ ಇಷ್ಟ ಆಯಿತು. ಯಾಕಂತ ಹೇಳಿದರೆ ಅವರು ಐ ಹ್ಯಾವ್ ಹರ್ಡ್ ಹಿಮ್ ಸ್ಪೀಕ್, ಸೊ ಅವ್ರು ಹೇಗೆ ಮಾತಾಡ್ತಾರೆ ಅದೇ ರೀತಿ ಬರೆದಿದ್ದಾರೆ. ಹಾಗಾಗಿ ಓದ್ತಾ ಇರಬೇಕಾದ್ರೆ ಅವ್ರ ವಾಯ್ಸಲ್ಲೇ ಇಮ್ಯಾಜಿನ್ ಮಾಡ್ಬೋದು ಅದು ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಸೊ ಅದು ತುಂಬ ಖುಷಿ ಕೊಡ್ತದೆ. ಮತ್ತೆ ಅವರು ಏನು ಬೋಧಿಸುವಂತ ರೀತಿಯಲ್ಲಿ ಹೇಳುದಿಲ್ಲ, ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅದನ್ನ ನೀವು ಹೇಗೆ ಉಪಯೋಗ ಮಾಡ್ಕೊಳ್ತೀರಿ ಅದು ನಿಮ್ಗೆ ಬಿಟ್ಟಿದ್ದು. ಅವ್ರು ಬರೆದಂತ ಬುಕ್ಕಿಂದ ಎಷ್ಟೋ ಕಥೆಗಳನ್ನ ನಾನು ಕ್ಲಾಸಲ್ಲೂ ಹೇಳ್ತೇನೆ, ನೋಡಿ ಹೀಗೆ ಇದೆ, ನಿಮ್ ವಿಷಯ ಗೊತ್ತಿರಬೇಕು ಅಂತ ಹೇಳಿ. ಹಾಗೆ ಕೆಲವರು ಆ ಮಾತು ಕೇಳಿ ಸರಿ ಮೇಡಮ್ ಆ ಪುಸ್ತಕ ಕೊಡಿ ನಾವು ಓದ್ತೇವೆ ಅಂತ ಹೇಳ್ತಾರೆ, ಆಗ ತುಂಬ ಖುಷಿ ಆಗ್ತದೆ. ಹಾಗೆ ಸೊ ಇಟ್ ಇಸ್ ಲೈಕ್ ಅ ಟೀಚರ್ ಹೂ ಇಸ್ ಟೀಚಿಂಗ್ ಅಸ್ ಆಲ್ವೇಸ್. ನೀವು ಇವತ್ತು ಯಾವ ಪುಸ್ತಕದ ಬಗ್ಗೆ ಪರಿಚಯ ಮಾಡಲಿಕ್ಕೆ ಇದ್ದೀರಿ, ಅದರ ಬಗ್ಗೆ ಹೇಳಿ. ಗುರುರಾಜ್ ಕರ್ಜಗೆ ಅವರದ್ದೇ ಪುಸ್ತಕಗಳು ಮೇಡಮ್, ಅವರು ಕರುಣಾಳು ಬಾ ಬೆಳಕೆ ಅಂತ ಹೇಳಿ ಬರೆದಂಥ ಸೀರೀಸ್.
ಸೀರೀಸ್ ಆಕ್ಚುಲಿ ಈಗ 12 ಪುಸ್ತಕ ಪಬ್ಲಿಷ್ ಆಗಿದೆ. ಸೊ ಇನಿಷಿಯಲಿ ಪಬ್ಲಿಷ್ ಆದಾಗ ಒಂದು ಎರಡು ಹಾಗೆ ಭಾಗಗಳು ಬಂದ ಹಾಗೆ ಒಂದು ಭಾಗ ಬಂತು. ಎರಡನೇ ಸಲ ನಾವು ಅಂಗಡಿಗೆ ಹೋದಾಗ ಎರಡನೇ ಭಾಗ ಇತ್ತು, ನಮ್ಗೆ ತುಂಬ ಖುಷಿ ಆಯಿತು. ಸೊ ಅಲ್ಲಿಗೆ ನಾನು ನನ್ನ ನಂಬರ್ ಕೊಟ್ಟು ಅವರು ಬುಕ್ ಓನರ್ ಇದು ಶಾಪ್ ಓನರ್ ಅವ್ರಿಗೆ ಹೇಳಿದೆ, ಪ್ರತಿ ಸಲ ಬಂದಾಗ ನಂಗೊಂದು ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿ. ಸೊ ಪ್ರತಿ ಸಾರಿನೂ ಮೇಡಮ್ ಹೊಸ ಬುಕ್ ಬಂದಿದೆ, ಈ ಬಾರಿ ಎರಡು ಒಟ್ಟಿಗೆ ಪಬ್ಲಿಷ್ ಆಗಿದೆ ಅಂತೆಲ್ಲ ಹೇಳಿ. ಸೊ ಆ ಸೀರೀಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮಾಲಿಕೆಗಳನ್ನು ಓದಿದ್ದೀನಿ. ಹೌದು. ಓಕೆ ಓಕೆ. ಸೊ ಎವ್ರಿ ಬುಕ್ ಹ್ಯಾಸ್ ಅರೌಂಡ್ ಕ್ವೈಟ್ ಅ ಫ್ಯೂ ಇದು ಶಾರ್ಟ್ ಸ್ಟೋರೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್, ಯಾರೋ ಹೇಳಿದ ಕತೆ ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಜಾಸ್ತಿ ಇಲ್ಲ, ಎರಡೇ ಪೇಜ್ ಇರುವಂಥದ್ದು ಪ್ರತಿಯೊಂದು ಕತೆ ಕೂಡ. ಸೊ ಹಾಗಾಗಿ ಓದ್ಲಿಕ್ಕೂ ನಿಮ್ಗೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಅಲ್ಲಿ, ಒಂದು ಕೂಡ ಓದಬಹುದು. ಮತ್ತೆ ನನ್ಗೇನು ಅಂತಂದ್ರೆ ಕ್ಲಾಸ್ ಮಧ್ಯದಲ್ಲಿ ನನ್ ಅದು ಅಭ್ಯಾಸ ಆಗಿ ಹೋಗಿದೆ, ನೆಕ್ಸ್ಟ್ ಕ್ಲಾಸಿಗೆ ಪ್ರಿಪೇರ್ ಆಗುವ ಮೊದಲು ಯಾವ್ದಾದ್ರು ಒಂದು ಕತೆ ನೋಡೋದು. ಸೊ ದಟ್ ಎಲ್ಲಿ ಚಾನ್ಸ್ ಸಿಕ್ಕಿತ್ತು ಮಕ್ಕಳಿಗೆ ಆ ಕತೆ ಹೇಳಿದ್ರೆ, ಯಾರಾದ್ರೂ ಒಂದು ಇಬ್ರು ಮೂವರು ಬಂದು ಪುಸ್ತಕಗಳನ್ನು ಓದ್ತೇವೆ ಅಂತ ಹೇಳಿದ್ರೆ. ಸೊ ನಮ್ಗೆ ಹೌದು, ಅಷ್ಟು ಪುಸ್ತಕಗಳು ಬೇರೆ ಬೇರೆಯಾಗಿಯೇ ಇದೆ ಅನ್ನಿಸ್ತದೆ, ಅಥವಾ ಏನಾದರೂ ಅದರಲ್ಲಿ ಸಿಮಿಲಾರಿಟೀಸ್ ಇದೆ ಅಥವಾ ಇಲ್ಲ? ಇಲ್ಲ, ಸಿಮಿಲಾರಿಟೀಸ್ ಇದೆ. ಇಟ್ ಈಸ್ ಅಬೌಟ್ ಎಕ್ಸ್ಪೀರಿಯನ್ಸಸ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಅವರು ಎಕ್ಸ್ಪೀರಿಯನ್ಸ್ ಮಾಡಿರೋದು, ಅವರು ಓದಿದಂಥ ಕತೆ, ಅವ್ರು ಕೇಳಿದಂತಹ ಕತೆಗಳು, ಅಥವಾ ಬೇರೆ ಯಾರೋದು ಜೀವನ ಚರಿತ್ರೆ ಓದುವಾಗ ಯಾವುದು ಸ್ವಾರಸ್ಯಕರ ಅಂತ ಅನಿಸಿತ್ತು ಅದನ್ನು ಅವರು ಹೇಳ್ತಾರೆ. ಇನ್ನು ಕೆಲವರು ಸೆಲೆಬ್ರಿಟೀಸ್ ಅಥವಾ ತುಂಬ ಹೆಸರು ಮಾಡಿರೋವಂಥವರು ಅವರ ಲೈಫಲ್ಲಿ ಆದಂಥ ಘಟನೆಗಳನ್ನು ಎಲ್ಲಿಯಾದರೂ ಓದಿದರೆ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಸೊ ನಿಮಗೆ ಯಾವುದು ಇಷ್ಟ ಆಯಿತು ಅಥವಾ ಅಲ್ಲಿಂದ ನಿಮ್ಗೆ ಏನು ಇನ್ಸ್ಪಿರೇಷನ್ ಸಿಕ್ತು, ನೀವು ಅದನ್ನು ಅಳವಡಿಸ್ಕೊಳ್ಬೋದು. ಆ್ಯಂಡ್ ಹೀ ಟಾಕ್ಸ್ ಅಬೌಟ್ ಅ ವೈಡ್ ರೇಂಜ್, ಏನು ಪೇಷನ್ಸ್ ಇರಬೇಕು, ಆ್ಯಂಡ್ ಯು ಶುಡ್ ನಾಟ್ ಜಡ್ಜ್ ಪೀಪಲ್ ಬೈ ದೇರ್ ಅಪಿಯರೆನ್ಸ್, ಆ್ಯಂಡ್ ಯು ಶುಡ್ ಏನು ಉಳಿದವರು ಯಾಕೆ ಹಾಗಿರಬಹುದು ಅಂತ ಹೇಳಿ ಒಂದು ಸ್ವಲ್ಪ ಆಲೋಚನೆ ಮಾಡಿ. ಅದೆಲ್ಲ ಇಟ್ಸ್ ಲೈಕ್ ಆನ್ ದ ಬೇಸಿಸ್ ಆಫ್ ವಾಟ್ ಯು ಫೀಲ್. ಹಾಗೆ ಬೇರೆ ಬೇರೆ ಘಟನೆಗಳನ್ನು ಕ್ಲಾಸ್ ರೂಮಲ್ಲಿ ನಾವು ಹೇಗೆ ಉಪಯೋಗಿಸ್ಕೊಳ್ಬೋದು ಅದನ್ನು? ನಾವು ಈಗ ಬಿಸ್ನೆಸ್ ಸ್ಟಡೀಸ್ ಅಂದರೆ ಕಾಮರ್ಸ್ ಪಾಠ ಮಾಡ್ತಾ ಇರಬೇಕಾದ್ರೆ, ಸಪೋಸ್ ಈಗ ಇಂಟರ್ಪರ್ಸನ್ ಕಮ್ಯುನಿಕೇಶನ್ ಬಗ್ಗೆ ಬಂತು ಅಥವಾ ಯಾರನ್ನಾದರೂ ಒಂದು ಜಡ್ಜ್ ಮಾಡುವಂಥದ್ದು, ಒಂದು ನಾವು ಹೇಳ್ತೇವೆ ಸೆಲ್ಫ್ ಅನಾಲಿಸಿಸ್. ನಾವು ಮಾಡ್ತಾ ಇರುವಂಥ ಕೆಲಸ ಇಸ್ ಇಟ್ ಇಫೆಕ್ಟಿವ್ ಆರ್ ನಾಟ್, ಹೌ ಟು ಜಡ್ಜ್ ಫಾರ್ ಅವರ್ ಸೆಲ್ಫ್. ಅದು ಅವರ ಪುಸ್ತಕದಲ್ಲಿ ಒಂದು ಓದಿದ್ದು ನಾನು, ಒಂದು ಹುಡುಗ ಒಂದು ಕೈಯಲ್ಲಿ ನಾಣ್ಯಗಳನ್ನು ಇಟ್ಕೊಂಡಿದ್ದಾನಂತೆ, ಒಂದು ಕೈ ಬಿಡಿಸಿಟ್ಟಿದ್ದಾನಂತೆ. ಏನೋ ಕಷ್ಟದಲ್ಲಿ ರಸ್ತೆ ಕ್ರಾಸ್ ಆಗ್ತಾನೆ, ಹಿ ಗೋಸ್ ಟು ಅ ಟೆಲಿಫೋನ್ ಬೂತ್, ಅಲ್ಲಿ ಆ ಕಾಯಿನ್ ಕೊಟ್ಟು ಒಂದು ನಂಬರಿಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ ಹೇಳ್ತಾನಂತೆ, ನಂಗೆ ತುಂಬ ಕಷ್ಟ ಇದೆ, ಕೆಲಸ ಕೊಡ್ತೀರಾ, ನಾನು ನಿಮ್ಮ ತೋಟದಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳಿ. ಅವರು ಇಲ್ಲಪ್ಪ ನಮ್ಮಲ್ಲಿ ಜನ ಇದ್ದಾನೆ ಅಂತ ಹೇಳ್ತಾರಂತೆ. ಇಲ್ಲ, ಅವನಿಗೆ ಕೊಡುವ ಸಂಬಳಕ್ಕಿಂತ ಕಡಿಮೆ ಸಂಬಳ ನಾನು ತಗೊಳ್ಳಿಕ್ಕೆ ರೆಡಿ ಇದ್ದೇನೆ ಮೇಡಮ್, ನಂಗೆ ಕೊಡಿ. ಇಲ್ಲಪ್ಪ ನಾವು ಮಾಡೋದಿಲ್ಲ, ನೀವು ಕಾಲು ಸಂಬಳ ಕೊಟ್ಟರೂ ಸಾಕು, ಇಲ್ಲ ನಂಗೆ ಊಟ ಹಾಕಿದ್ರೂ ಸಾಕು, ನಾನು ಕೆಲಸ ಮಾಡ್ತೀನಿ ಅನ್ನುವಾಗ, ಇಲ್ಲ ನಿನಗೋಸ್ಕರ ನಾನು ಅವನನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಐ ಆಮ್ ಹ್ಯಾಪಿ ಅಂತ ಹೇಳಿದ್ರಂತೆ. ಅದನ್ನು ಕೇಳ್ತಾ ಇದ್ದ ಆ ಅಂಗಡಿ ಓನರ್ ಹೇಳಿದ್ರಂತೆ, ನಿಂಗೆ ಕೆಲಸ ಬೇಕಿದ್ರೆ ಇಲ್ಲಿ ಬಾ ಅಂತೇಳಿ. ಅದಕ್ಕೆ ಅವನು ಹೇಳಿದಂತೆ, ಇಲ್ಲ ಸರ್, ಅವ್ರ ತೋಟದಲ್ಲಿ ಕೆಲಸ ಮಾಡೋ ನಾನೇ, ನನ್ನ ಕೆಲಸ ಅವರಿಗೆ ಸ್ಯಾಟಿಸ್ಫೈ ಆಗಿದ್ಯಾ ಇಲ್ವ ಅಂತ ನೋಡ್ಕೊಳ್ಳಿಕ್ಕೆ ನಾನು ಮಾಡಿದ್ದೆ ಅಂತೇಳಿ. ಅದು ಓದಿರೋದು ನಾವು ಮಕ್ಕಳಿಗೆ ಹೇಳಿದಾಗ ಅರ್ಥ ಆಯಿತು, ಸೆಲ್ಫ್ ಅನಾಲಿಸಿಸ್ ಅಂದರೆ ಏನು, ಹೇಗೆಲ್ಲ ಮಾಡ್ಬೋದು, ನೀವು ಎಲ್ಲರ ಹತ್ರ ಕೇಳ್ಕೊಂಬರ್ಬೇಕಾಗಿಲ್ಲ ನನ್ನ ಕೆಲಸ ಹೇಗಿದೆ ಅಂತ ಹೇಳಿ, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಹೀಗೂ ನೀವು ನೋಡ್ಕೊಳ್ಬಹುದು ಅಂತ ಹೇಳಿ. ಸೊ ದಟ್ ಇಸ್ ಸಮಥಿಂಗ್ ವಿಚ್ ಐ ಕುಡ್ ಎಕ್ಸ್ಪ್ರೆಸ್ ಇನ್ ದ ಕ್ಲಾಸ್. ಎಷ್ಟೋ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಹೇಗೆ ನಾವು ಅಳವಡಿಸಿಕೊಳ್ಬಹುದು ಅಂತೇಳಿ ಕೊಟ್ಟು. ಓಕೆ, ಈ ಮಕ್ಕಳನ್ನು ನೀವು ನೀವು ಓದುವ ಬಗ್ಗೆ ಹೇಳ್ತಾ ಇದ್ದೀರಿ, ಬರವಣಿಗೆಯಲ್ಲಿ ಏನಾದರೂ ನಿಮಗೆ ಆಸಕ್ತಿ ಇದೆಯಾ? ಬರವಣಿಗೆ ಅಂತಂದರೆ ನಾನು ಯೂಶ್ವಲಿ ಬರೆಯುವುದಿಲ್ಲ, ಬರೆದ್ರೆ ನಮ್ಮ ಕಾಲೇಜ್ ಮ್ಯಾಗ್ಝಿನಿಗೆ ಏನಾದರೂ ಒಂದು ಆರ್ಟಿಕಲ್ ಹಾಗೆ ಬರೀತೀನಿ, ಬಿಟ್ಟರೆ ಬರೆಯುವಂಥದ್ದು ಕಡಿಮೆ. ಅಂದರೆ ಓದುವಿಕೆ ಬರಹಗಾರರಿಗೆ ಸ್ವಲ್ಪ, ಹೌದು, ಓದಿದಷ್ಟು ಬರವಣಿಗೆಗೂ ಅದು ಮೇನ್ ಡ್ರಾಬ್ಯಾಕ್. ಏನು ಅಂತಂದರೆ ನಾನು ಬರಿಬೇಕು ಅಂತ ಹೇಳಿ ಒಂದು 4-5 ಶಾರ್ಟ್ ಸ್ಟೋರೀಸ್ ಬರಿತಾ ಇದ್ದ ಹಾಗೇ ಅವರ್ ಕಲೀಗ್ಸ್ ವೆರ್ ಲೈಕ್ ಸ್ಕ್ಯಾಟರ್ಡ್ ಅರೌಂಡ್, ಅವ್ರಿಗೆ ಬೇರೆ ಕಡೆ ಜಾಬ್ ಸಿಕ್ತು, ಅವ್ರು ಬಿಟ್ಟು ಹೋದರು. ಸೊ ಆ ಲಿಂಕ್ ಅಲ್ಲಿಗೆ ತಪ್ಪೋಯ್ತು, ಆ್ಯಂಡ್ ನಾನು ಬರೆಯೋದು ನಿಲ್ಲಿಸ್ಬಿಟ್ಟೆ. ಹಾಗೆ ಬರೆಯೋದನ್ನು ಆದಷ್ಟು ಮುಂದುವರಿಸಿ ಮೇಡಮ್, ನಮಗೂ ಓದಬೇಕು ನಿಮ್ಮ ಪುಸ್ತಕಗಳು. ಹೀಗೆ ಈ ಮಾಧ್ಯಮದ ಮೂಲಕ ವಿದ್ಯಾರ್ಥಿಗಳಿಗೆ ಓದುವ ಆಸಕ್ತಿ ಇರುವ
ವಿದ್ಯಾರ್ಥಿ ಅಥವಾ ಇನ್ನೂ ಓದುವ ಆಸಕ್ತಿ ಬೆಳೆಸಿಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅಲ್ಲ, ಓದಬೇಕು ಅಂತಂದರೆ ಈಗ ಒಂದು ಕತೆ ನೆನಪಾಗ್ತದೆ ಮೇಡಮ್, ಯಾವುದು ಅಂತ ಹೇಳಿದರೆ ಶಿವಾಜಿಯವರು ಒಂದ್ಸಲ ಮೊಘಲ್ರ ಅಗೇನ್ಸ್ಟ್ ಫೈಟ್ ಮಾಡಿ ಸೋಲ್ತಾರಂತೆ, ಕಾಡು ಸೇರ್ಕೊಳ್ತಾರಂತೆ. ಆಗ ಎಲ್ಲೋ ಅಲಿತಾ ಒಂದು ಅಜ್ಜಿ ಮನೆಗೆ ಹೋಗ್ತಾರಂತೆ, ನಂಗೆ ಜೋರು ಹಸಿವಾಗ್ತಾ ಇದೆ, ಏನಾದರೂ ಕೊಡಿ ಅಂತೇಳಿ ಅವ್ರು ಗಂಜಿ ಕೊಟ್ರಂತೆ. ಇವರು ಕೈ ತೆಗೆದು ಬಟ್ಲು ಮಧ್ಯಕ್ಕೆ ಕೈ ಹಾಕಿದ್ರಂತೆ, ಬಿಸಿ ಇತ್ತು, ತಿನ್ಲಿಕ್ಕಾಗಲಿಲ್ಲ. ಆಗ ಅಜ್ಜಿ ಹೇಳಿದ್ರಂತೆ, ಅವ್ರಿಗೆ ಇವ್ರ ಪರಿಚಯ ಇಲ್ಲ, ಆದರೂ ನೀನು ಯಾಕೋ ಶಿವಾಜಿ ಮಹಾರಾಜನ ಥರ ಮಾಡ್ತಾ ಇದೀಯಾ ಅಂತ ಹೇಳಿದ್ರಂತೆ. ಅವನೇನು ತಪ್ಪು ಮಾಡ್ದ ಅಜ್ಜಿ ಅಂತ ಕೇಳಿದಾಗ, ಬದಿಯಲ್ಲಿರೋದನ್ನು ಮೊದಲು ಇದು ಮಾಡು, ಯಾಕಂದರೆ ಆರಿರುತ್ತೆ, ಮಧ್ಯಕ್ಕೆ ಹೋಗಬೇಡ, ಅವನು ಹಾಗೆ ಮಾಡ್ತಾ ಇದ್ದಾನೆ, ಎಲ್ಲ ಗಡಿ ಪ್ರದೇಶದಲ್ಲಿರುವಂಥದ್ದನ್ನು ಅವನು ಹಿಡ್ಕೊಂಡ್ರೆ ಮತ್ತೆ ಮೊಘಲ್ರ ಅಗೇನ್ಸ್ಟ್ ಅವನು ಸೆಣಸ್ಬೋದು ಅಂತ ಹೇಳಿದ್ರಂತೆ. ಹಾಗೆ ನಮ್ಮ ಸ್ಟೂಡೆಂಟ್ಸ್ ಕೂಡ ನಾವು ಓದ್ತೇವೆ ಅಂತ ಹೇಳಿ ನಾವು ವಾಟ್ ವಿ ಕಾಲ್ ಆಸ್ ಹೆವಿ ಲಿಟ್ರೇಚರ್ ಅಲ್ಲಿ ಹೋಗದೆ ಸಣ್ಣ ಕತೆಗಳಿಂದ ಅಲ್ಲಿಂದ ಆರಂಭ ಮಾಡಿದ್ರೆ ಮತ್ತು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಳ್ಳುವಂಥದ್ದು, ಈಗ ಸೂಫಿ ಕಥಾಲೋಕ ಅಂತ ಶಾರ್ಟ್ ಸ್ಟೋರೀಸ್ ಇದ್ದಾವೆ, ಅದನ್ನು ಓದ್ಬೋದು. ಇವರು ಕರಜಗಿ ಸರ್ ಬುಕ್ ಅಂತೂ ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ರೆಕಮೆಂಡ್ ಮಾಡ್ತಾ ಇರ್ತೇನೆ, ಯಾಕಂದ್ರೆ ಅಷ್ಟು ನಾವು ಕಲೀಲಿಕ್ಕಿರುವಂಥದ್ದಿದೆ, ಅದು ಎಲ್ಲ ಆಸ್ಪೆಕ್ಟಲ್ಲಿ ಇದೆ. ಈಗ ನಾನು ಕಾಮರ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಸೈಂಟಿಸ್ಟ್ಗೆ ಸಂಬಂಧಪಟ್ಟದ್ದು ಇದೆ, ನಮ್ಮ ಡೈಲಿ ಲೈಫಲ್ಲಿ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ, ಅದು ಪ್ರತಿಯೊಂದು ಇರುವಾಗ ಅಲ್ಲಿಂದ ಶುರು ಮಾಡಿದರೆ ಅವ್ರಿಗೆ ಅದು ತುಂಬಾ. ನನ್ನ ಗುರುಗಳು ಹೇಳ್ತಾ ಇದ್ರು, ಮೊದಲು ಓದಿ ನೀವು ಒಳ್ಳೆ ಪುಸ್ತಕ ಕೆಟ್ಟ ಪುಸ್ತಕ ಅಂತೇಳಿ ನೀವು ಅದನ್ನು ಅದರಲ್ಲಿ ವ್ಯತ್ಯಾಸ ನೋಡಿಕೊಳ್ಳಿ, ಅಭ್ಯಾಸ ಉಳ್ಕೊಳ್ಳಿ, ಆಮೇಲೆ ನೀವಾಗಿ ನೀವು ಪುಸ್ತಕಗಳನ್ನು ಆರಿಸಿಕೊಳ್ತೀರಿ ಅಂತ ಅಲ್ವಾ? ಅದು ಎಷ್ಟು ಮಟ್ಟಿಗೆ ನೀವು ಒಪ್ಕೊಳ್ತೀರಿ? ತುಂಬಾ ನಿಜ, ಯಾಕಂದ್ರೆ ನಾವು ಪಿ ಜಿ ಓದ್ತಾ ಇರಬೇಕಾದ್ರೆ ನಮ್ಮ ಪ್ರೊಫೆಸರ್ ಕೂಡ ಅದೇ ಹೇಳ್ತಾ ಇದ್ರು, ದರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ಬ್ಯಾಡ್ ಲಿಟ್ರೇಚರ್ ಅಂತ ಹೇಳಿ, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಯುವರ್ ಮೆಂಟಾಲಿಟಿ ಅಂತ ಹೇಳ್ತಿದ್ರು ಅವರು. ಅವ್ರು ಹೇಳ್ತಿದ್ರು, ಏನು ಗಾಸಿಪ್ ಮ್ಯಾಗ್ಝಿನ್ ಅಂತ ಹೇಳ್ತೀರಿ, ನೀವು ಅದನ್ನು ಫಾಲೋ ಮಾಡಬೇಕಾಗಿಲ್ಲ, ಆದರೆ ಇನ್ಫಾರ್ಮೇಷನ್ ಬೇಕು, ನಾಲೆಜ್ ಬೇಕು, ಓದಿ, ಲ್ಯಾಂಗ್ವೇಜ್ ಆದರೂ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ. ನಿಮ್ಗೆ ಅವ್ರ ಲೈಫಲ್ಲಿ ಇಂಟ್ರೆಸ್ಟ್ ಇಲ್ಲ, ಆದರೆ ಎಷ್ಟೋ ಒಳ್ಳೆ ಬರಹ ಇರುವಾಗ ನಿಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ. ಸೊ ಮತ್ತು ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಈವನ್ ನಮ್ಮ ಸ್ಪೋಕನ್ ಲ್ಯಾಂಗ್ವೇಜ್ ಓದ್ತಾ ಇರಬೇಕಾದ್ರೆ ನಮ್ಮ ಟೀಚರ್ ಒಬ್ಬರು ಯಾವತ್ತೂ ಹೇಳ್ತಿದ್ರು, ನೀವು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀರಾ ಅದೇ ಭಾಷೆಯಲ್ಲಿ ಆಲೋಚನೆ ಮಾಡೋದನ್ನು ಕಲ್ತ್ಕೊಳ್ಳಿ, ಆಗ ನಿಮ್ಮ ಭಾಷೆ ಏನು ಇಂಪ್ರೂವ್ ಆಗುತ್ತೆ ಅಂತ ಹೇಳಿ. ಕರೆಕ್ಟ್. ಸೊ ಅದು ಹೌದು ಅಂತ ಅನಿಸಿತು. ಕರೆಕ್ಟ್. ಆಲೋಚನೆ ಆಗಲಿ ಅಥವಾ ಕನಸುಗಳನ್ನು ಕಟ್ಟೋದಾಗಲಿ ನಮ್ಮದೇ ಭಾಷೆ. ಹೌದು ಮೇಡಮ್, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಪುಸ್ತಕದ ಬಗ್ಗೆ ಬಹಳಷ್ಟು ಪರಿಚಯ ಮಾಡಿಕೊಟ್ಟಿದ್ದೀರಿ. ಆದಷ್ಟು ಓದುಗರು ಈ ಪುಸ್ತಕವನ್ನು ಕೊಂಡು ಓದುವಂತಾಗಲಿ ಅಥವಾ ಗ್ರಂಥಾಲಯ ಆದರೆ ಗ್ರಂಥಾಲಯದಲ್ಲಿ ಓದೋಣ ಬನ್ನಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಧನ್ಯವಾದಗಳು ಮೇಡಮ್.